ಕಾರಿನಲ್ಲಿ ಹಣ ಇಟ್ಟುಕೊಂಡು ಓಡಾಡುವ ಜನರೇ ಹುಷಾರ್. ಕಾರಿನಲ್ಲಿ ಹಣ ಇರೋದು ಗೊತ್ತಾದ್ರೆ ಟಾರ್ಗೆಟ್ ಫಿಕ್ಸ್. ಬೈಕ್ನಲ್ಲಿ ಬಂದು ಹಣ ಎಗರಿಸಿ ಎಸ್ಕೇಪ್ ಆಗ್ತಾರೆ ಈ ಖದೀಮರು. ಹಗಲು ವೇಳೆಯಲ್ಲೇ ಕಾರ್ ಗ್ಲಾಸ್ ಒಡೆದು ಹಣ ಎಗರಿಸಿರೋ ಖದೀಮರು. ನಿಂತಿರೋ ಕಾರಿನ ಗ್ಲಾಸ್ ಒಡೆದು 3 ಲಕ್ಷ ಹಣ ಕದ್ದು ಎಸ್ಕೇಪ್. ಹಣ ಕದ್ದು ಎಸ್ಕೇಪ್ ಆಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ಟೋಬರ್ 5 ನಡೆದಿರೋ ಘಟನೆ. ವೆಂಕಟೇಶ್ ಎಂಬುವರ ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಒಡೆದು ಹಣ ಕಳ್ಳತನ. ನಾಗರಬಾವಿ ರಿಂಗ್ ರಸ್ತೆಯಲ್ಲಿದ್ದ ಕರ್ನಾಟಕ ಬ್ಯಾಂಕ್ನಲ್ಲಿ ಹಣ ವಿಡ್ರಾ ಮಾಡಿದ್ದ ವೆಂಕಟೇಶ್ ಕಾರ್ನಲ್ಲಿ ಹಣ ಇಟ್ಕೊಂಡು ಬಂದಿದ್ದು. ಬಳಿಕ ಮನೆಗೆ ಬಂದು ವಾಪಸ್ ಹೋಗುವಷ್ಟರಲ್ಲಿ ಘಟನೆ ನಡೆದಿದೆ. ಖದೀಮರು ವೆಂಕಟೇಶ್ನನ್ನ ಫಾಲೋ ಮಾಡ್ತಾ ಬಂದಿದ್ದು, ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಒಡೆದು ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ವೆಂಕಟೇಶ್. ದೂರು ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಪೊಲೀಸರು. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.